ವಯನಾಡಿನಲ್ಲಿ ಭೂಕುಸಿತ ಸಂಭವಿಸಿ ಘನಘೋರ ದುರಂತ ಸಂಭವಿಸಿದೆ. 151ಕ್ಕೂ ಅಧಿಕ ಜನ ಸಾವನ್ನಪ್ಪಿದ್ದಾರೆ. ಈ ಘಟನೆ ಆಗ್ತಾ ಇದ್ದಂಗೆ ರಾಜ್ಯದಲ್ಲೂ ಕೂಡ ಟೆನ್ಷನ್ ಶುರುವಾಗಿದೆ. ಯಾಕಂದ್ರೆ ರಾಜ್ಯದಲ್ಲಿ ಮಳೆಯ ಅಬ್ಬರ ಜೋರಾಗಿದೆ. ಹಲವೆಡೆ ಗುಡ್ಡ ಕುಸಿತ ಆಗ್ತಾ ಇದೆ, ರಸ್ತೆ ಮೇಲೆ ಮಣ್ಣು ಬಂದು ಬೀಳ್ತಾ ಇದೆ. ಪ್ರಮುಖವಾಗಿ ಹಾಸನ ಜಿಲ್ಲೆಯ ಶಿರಾಡಿಘಾಟ್ ಬಳಿ ಗುಡ್ಡ ಕುಸಿತ ಆಗಿದೆ. ರಾಷ್ಟ್ರೀಯ ಹೆದ್ದಾರಿ 75ರಲ್ಲಿ ಅನೇಕ ಕಡೆಗಳಲ್ಲಿ ಗುಡ್ಡ ಕುಸಿತ ಸಂಭವಿಸಿದೆ. ಸಕಲೇಶ್ಪುರದ ದೊಡ್ಡ ತಪ್ಪಲೆ ಬಳಿಯಲ್ಲಿ ಗುಡ್ಡ ಕುಸಿತ ಬಿದ್ದಿದೆ. ನಿನ್ನೆಯಿಂದಲೂ ಕೂಡ ನಿರಂತರವಾಗಿ ಕಾರ್ಯಾಚರಣೆಯನ್ನ ಮಾಡಲಾಗ್ತಾ ಇದೆ. ಆ ಭಾಗದಲ್ಲಿ ಮಣ್ಣಿನ ಅಡಿಯಲ್ಲಿ ಹಲವು ವಾಹನಗಳು ಸಿಕ್ಕಾಕೊಂಡ್ಬಿದ್ದಿದೆ. ಒಂದು ಟ್ಯಾಂಕರ್ ಇದೆ, ಒಂದು ಟಿಪ್ಪರ್ ಇದೆ, ಎರಡು ಕಾರ್ ಇದೆ, ಹಲವಾರು ವಾಹನಗಳು ಅಲ್ಲಿ ಸಿಕ್ಕಾಕೊಂಡ್ಬಿದ್ದಿದೆ. ನಿನ್ನೆನೂ ಕಾರ್ಯಾಚರಣೆ ಮಾಡಲಾಗಿತ್ತು, ಇವತ್ತು ಕೂಡ ಕಾರ್ಯಾಚರಣೆ ಮುಂದುವರಿಯಲಿದೆ. ಇನ್ನು ಘಟನೆ ನಡೆದಿದೆಯಲ್ಲ, ಅಲ್ಲಿ ಮಣ್ಣು ಕುಸ್ತಿದೆಯಲ್ಲ, ಘಟನಾ ಸ್ಥಳಕ್ಕೆ ಇವತ್ತು ಭೇಟಿಯನ್ನ ಕೊಡ್ತಾರೆ ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ಅವರು. ಅಧಿಕಾರಿಗಳಿಂದ ಮಾಹಿತಿಯನ್ನು ಪಡ್ಕೊಳ್ತಾರೆ, ಪರಿಶೀಲನೆಯನ್ನ ಮಾಡ್ತಾರೆ. ಸೊ ಇವತ್ತಿನ ಕಾರ್ಯಾಚರಣೆ ಹೆಂಗಿರುತ್ತೆ, ಏನೆಲ್ಲ ಎಚ್ಚರಿಕೆಯನ್ನು ವಹಿಸಿದೆ ಜಿಲ್ಲಾಡಳಿತ, ಈ ಬಗ್ಗೆ ಮಾಹಿತಿಯನ್ನು ಕೊಡೋದಕ್ಕೆ, ಭೂಕುಸಿತ ಆಗಿತ್ತಲ್ಲ ಅದೇ ಜಾಗದಿಂದ ಗ್ರೌಂಡ್ ರಿಪೋರ್ಟ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಕೃಷ್ಣಮೂರ್ತಿ ಲೈವ್ನಲ್ಲಿ ಕನೆಕ್ಟ್ ಇದ್ದಾರೆ. ಕೃಷ್ಣಮೂರ್ತಿ, ನಿಮ್ಮ ಹಿಂಭಾಗದಲ್ಲಿ ನೋಡ್ತಾ ಇದ್ದೀವಿ ಆ ಗುಡ್ಡ ಕುಸಿದಿರುವಂಥ ಜಾಗ. ಪ್ರತಿ ಬಾರಿ ಮಳೆಗಾಲದಲ್ಲೂ ಶಿರಾಡಿ ಘಾಟ್ನಲ್ಲಿ ಇದೇ ಪ್ರಾಬ್ಲಮ್ ಆಗ್ತಿದೆ. ಶಾಶ್ವತ ಪರಿಹಾರ ಬೇಕು ಅಂತ ಜನ ಆಗ್ರಹ ಮಾಡ್ತಾ ಇದ್ದಾರೆ, ಅದು ಸಾಧ್ಯವಾಗ್ತಾ ಇಲ್ಲ. ಸೊ ಇವತ್ತಿನ ಕಾರ್ಯಾಚರಣೆಗೆ ಏನೆಲ್ಲ ತಯಾರಿಗಳಾಗಿದೆ ಅಲ್ಲಿ? ಶ್ರಮಿತ, ಖಂಡಿತ ಇದೊಂದು ಮಾನವ ಕೃತ್ಯ ಅಂತಲೇ ಹೇಳ್ಬೋದು. ಯಾಕಂತ ಹೇಳಿದ್ರೆ ಪ್ರತಿ ಬಾರಿ ಕೂಡ ಮಳೆ ಸುರಿದಾಗ ಶಿರಾಡಿ ಘಾಟ್ನಲ್ಲಿ ಒಂದಲ್ಲ ಒಂದು ಕಡೆ ಗುಡ್ಡ ಕುಸಿತನೇ ಆಗ್ತಿರುತ್ತೆ. ಅದರಲ್ಲೂ ಕೂಡ 2017ರಿಂದ ಈಚೆಗಂತೂ ಪದೇ ಪ್ರತಿ ಜಾಗದಲ್ಲೂ ಕೂಡ ಗುಡ್ಡ ಕುಸಿತಿದೆ. ಯಾಕಂತ ಹೇಳಿದ್ರೆ ರಾಷ್ಟ್ರೀಯ ಹೆದ್ದಾರಿ 75ರ ಕಾಮಗಾರಿಯನ್ನು ಏನು ಪ್ರಾರಂಭ ಆಯಿತು ಅಂದಿನಿಂದನೂ ಕೂಡ ಗುಡ್ಡ ಕುಸಿತ ಇಲ್ಲಿ ಸರ್ವೆ ಸಾಮಾನ್ಯ ಆಗೋಗಿದೆ. ವಾಹನ ಸವಾರರು ತಮ್ಮ ಜೀವವನ್ನು ಕೈಲಿ ಹಿಡಿದುಕೊಂಡು ಸಂಚಾರವನ್ನು ಮಾಡುವಂತಹ ಪರಿಸ್ಥಿತಿಗೆ ಎದುರಾಗಿದೆ. ನಿನ್ನೆ ಮಧ್ಯಾಹ್ನ 1 ಗಂಟೆ ಸುಮಾರಿಗೂ ಕೂಡ ಇದೇ ಪರಿಸ್ಥಿತಿಯಲ್ಲಿ ನಿರ್ಮಾಣ ಆಗಿತ್ತು. ಸುಮಾರು 4 ವಾಹನಗಳು ಮಣ್ಣಿನ ಅವಶೇಷತೆ ಕೆಳಗಡೆ ಸಿಲುಕಾಕೊಂಡಿತ್ತು. ಏನೇನೋ ಹೆಚ್ಚು ಕಡಿಮೆ ಆಗಿದ್ರೆ ಅವರ ಪ್ರಾಣ ಕೂಡ ಹಾರಿ ಹೋಗ್ತಿತ್ತು. ಮತ್ತೊಂದು ಶಿರೂರನ್ನ ಘಟನೆಯಲ್ಲಿ ಮರುಕಳಿಸೋದ್ರಲ್ಲಿ ಯಾವುದೇ ರೀತಿಯ ಸಂಶಯ ಇರಲಿಲ್ಲ. ಆದ್ರೆ ಅದೃಷ್ಟವಶಾತ್ ಅವರು ಎಲ್ಲರೂ ಕೂಡ 6 ಜನರು ಕೂಡ ಬದುಕಿ ಬಂದಿದ್ದಾರೆ. ಅಲ್ಲಿ ಈಗ ನಿಮ್ ಹಿಂಭಾಗದಲ್ಲಿ ಭೂ ಕುಸಿತ ಆಗಿದೆ, ಕಾರ್ಯಾಚರಣೆ ಎಲ್ಲಿ ತನಕ ಬಂದಿದೆ, ಕ್ಯಾಮ್ರಾಮನ್ಗೆ ಪ್ಯಾನ್ ಮಾಡಿ ತೋರ್ಸಕ್ ಹೇಳ್ಬೋದು ಆ ವಿಜುವಲ್ಸ್ ಅನ್ನ? ಖಂಡಿತ ಖಂಡಿತ, ಈಗಷ್ಟೇ ತೋರಿಸ್ತಾ ಹೋಗ್ತೀನಿ. ನಿನ್ನೆ 8 ಗಂಟೆಯಷ್ಟು ಕಾರ್ಯಾಚರಣೆಯನ್ನು ನಡೆಸಿ ವಾಹನಗಳನ್ನು ಹೊರತೆಗೆದು ಈಗಾಗಲೇ ಸಕಲೇಶ್ಪುರಕ್ಕೆ ಕಳಿಸಲಾಗಿದೆ. ಈಗ ಸಕಲೇಶ್ಪುರದ ದೊಡ್ಡ ತಪ್ಪಲೆ ಬಳಿ ಇರತಕ್ಕಂತಹ ಗುಡ್ಡ ಕುಸಿದೆ. ಈ ಸ್ಥಳದಲ್ಲಿ NHAI ನ ಅಧಿಕಾರಿಗಳು ಮತ್ತು ಅವರ ಸಿಬ್ಬಂದಿಯನ್ನು ಬಳಸ್ಕೊಂಡು ಈಗ ಕಾರ್ಯಾಚರಣೆ ಕೂಡ ಮುಂದುವರಿಸಿದ್ದಾರೆ. ಈಗ ನಾವು ತೋರಿಸಿರ್ತಕ್ಕಂತಹ ಜಾಗದಲ್ಲಿ ಏನು ಮಣ್ಣು ಕುಸಿದೆ, ಈ ಎಲ್ಲ ಮಣ್ಣು ತೆರವಾದ ನಂತರದಲ್ಲಿ ಶಿರಾಡಿ ಘಾಟ್ ಮೂಲಕವಾಗಿ ಮಂಗಳೂರಿಗೆ ಮತ್ತು ಮಂಗಳೂರಿಂದ ಬೆಂಗಳೂರಿಗೆ ಸಂಚರಿಸುವಂಥ ವಾಹನಗಳಿಗೆ ಅವಕಾಶವನ್ನು ಕಲ್ಪಿಸ್ತೇವೆ ಎಂಬಂತಹ ಮಾಹಿತಿಯನ್ನು ಈಗ ಅಧಿಕಾರಿಗಳು ನೀಡ್ತಾ ಇದ್ದಾರೆ. ಆದರೆ ಇಲ್ಲಿನ ವಸ್ತುಸ್ಥಿತಿನೇ ಬೇರೆ ಅಂತ ಹೇಳಿದ್ರೆ ಪದೇ ಪದೇ ಗುಡ್ಡ ಕುಸಿತ ಆಗ್ತಿರೋದ್ರಿಂದ ಕಳೆದ 15 ದಿನಗಳಿಂದ ಸುರಿತಿರ್ತಕ್ಕಂಥ ಮಳೆಗೆ ಪ್ರತಿನಿತ್ಯ ಇಲ್ಲಿ ಗುಡ್ಡ ಕುಸಿತನೇ ಇದೆ. ಇಲ್ಲಿ ಕೆಲಸ ಮಾಡುವಂಥ ಸಿಬ್ಬಂದಿಗಳು ಕೂಡ ಒಂದು ವಿಚಾರವನ್ನು ಹಂಚ್ಕೊಳ್ತಿದ್ದಾರೆ. ಈ ಒಂದು ಗುಡ್ಡ ಏನು ಕುಸಿದ, ಈ ಗುಡ್ಡ ಕುಸಿದ ಮಣ್ಣನ್ನು ತೆರವುಗೊಳಿಸಿದ್ರೆ ಮತ್ತೆ 1/2 ಗಂಟೆಯಲ್ಲಿ ಗುಡ್ಡ ಕುಸಿಯುವಂಥ ಸಾಧ್ಯತೆಗಳಿದೆ ಎಂಬಂಥ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ಅದೇ JCB ಮತ್ತು ಇಟಾಚಿಗಳ ಮೂಲಕವಾಗಿ ಇಲ್ಲಿರ್ತಕ್ಕಂಥ ಮಣ್ಣನ್ನು ತೆರವುಗೊಳಿಸಿದ್ರು ಕೂಡ ಪದೇ ಪದೇ ಗುಡ್ಡ ಕುಸಿದಿದೆ. ಇದೊಂದು ಅವೈಜ್ಞಾನಿಕ ಕಾರಣದಿಂದಾಗಿ ಮಣ್ಣನ್ನು ತೆರವುಗೊಳಿಸಲಾಗಿದೆ. ಮಣ್ಣನ್ನು ಏನು ಕಡಿತಗೊಳಿಸಲಾಗಿದೆ, ಆ ಮಣ್ಣಿನಿಂದಾಗಲಿ ಪದೇ ಪದೇ ಗುಡ್ಡ ಕುಸಿಯುವಂಥ ಸಾಧ್ಯತೆಗಳು ಹೆಚ್ಚಾಗಿದೆ. ರಾಷ್ಟ್ರೀಯ ಹೆದ್ದಾರಿ ನಡೆಸಿರ್ತಕ್ಕಂಥ ಅವೈಜ್ಞಾನಿಕ ಕಾರಣದಿಂದಾಗಿ ಈ ಒಂದು ರಸ್ತೆ ಹಾಳಾಗ್ತಾ ಇದೆ. ಇಲ್ಲಿ ರಸ್ತೆ ಮಾಡದೇ ಇದ್ದರೆ ಹಳೆ ರಸ್ತೆ ಇದ್ದಿದ್ರು ಕೂಡ ಯಾವುದೇ ರೀತಿ ತೊಂದರೆ ಆಗ್ತಿರಲಿಲ್ಲ ಎಂಬಂತ ಆಕ್ರೋಶವನ್ನು ಸ್ಥಳೀಯರು ಕೂಡ ಈಗ ವ್ಯಕ್ತಪಡಿಸಿದ್ದಾರೆ. ಇಂದು ಸಂಜೆವರೆಗೂ ಕೂಡ ಕಾರ್ಯಾಚರಣೆಯನ್ನು ನಡೆಸಲಾಗುತ್ತೆ. ಅದಾದ ನಂತರದಲ್ಲಿ ಇಲ್ಲಿ ವಾಹನ ಸಂಚಾರ ಮಾಡಲಿಕ್ಕೆ ಅವಕಾಶವನ್ನು ಕೊಡಬೇಕು ಬೇಡ ಎಂಬುದನ್ನು ಜಿಲ್ಲಾಡಳಿತ, ಮಂಗಳೂರು ಜಿಲ್ಲಾಧಿಕಾರಿ ಮತ್ತು ಹಾಸನ ಜಿಲ್ಲಾಧಿಕಾರಿ ಇಬ್ಬರೂ ಕೂಡ ಸಮನ್ವಯದ ನಂತರದಲ್ಲಿ ಚರ್ಚೆ ಆದ ನಂತರದಲ್ಲಿ ವಾಹನ ಸಂಚಾರಕ್ಕೆ ಅವಕಾಶ ಮಾಡಿಕೊಡ್ಬೇಕು ಬಿಡಬೇಕು ಎಂಬುದನ್ನು ಚರ್ಚೆ ಮಾಡ್ತಾರೆ. ಆದರೆ ಇಲ್ಲಿನ ಕಂಡೀಷನ್ನ ನೋಡೋದಾದರೆ ಇನ್ನೂ ಒಂದು ವಾರಗಳ ಕಾಲ ಇಲ್ಲಿ ಸಂಚಾರವನ್ನು ನಡೆಸಲಿಕ್ಕೆ ಸಾಧ್ಯ ಆಗೋದಿಲ್ಲ ಎಂಬಂತಹ ಮಾಹಿತಿಯನ್ನು ಇಲ್ಲಿನ ಕೆಲಸಗಾರರು ಹಂಚ್ಕೋತಿದ್ದಾರೆ. ಪದೇ ಪದೇ ಗುಡ್ಡ ಕುಸಿತ ಆಗ್ತಾ ಇರೋದ್ರಿಂದ ಇಲ್ಲಿನ ವಾಹನ ಸಂಚಾರ ಸದ್ಯಕ್ಕಂತೂ ಕಷ್ಟ ಎಂಬಂತಹ ಮಾಹಿತಿಯನ್ನು ಇಲ್ಲಿ ಹಂಚಿಕೊಳ್ತಿರ್ತಕ್ಕಂಥದ್ದು. ಶರ್ಮಿತಾ, ಫೈನ್, ಥ್ಯಾಂಕ್ ಯು ಕೃಷ್ಣಮೂರ್ತಿ ತಮ್ಮೆಲ್ಲ ಇನ್ಫಾರ್ಮೇಶನ್ಗೆ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.